ಭವಬಂಧನ ಕಳೆಯಕ್ಕೆ ಯಾರಿಂದೂ ಆಗೋದಿಲ್ಲ. ನಮ್ಮ ಕಷ್ಟಗಳನ್ನ ಶಕ್ತಿ ಕಳೆಯೋ ಶಕ್ತಿ ಯಾರಿಗಾರ ಇದ್ರ ಅದು ಗುರುವಿಗೆ, ಅದ ಪರಮಾತ್ಮನಿಗೆ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ತಾವೆಲ್ಲರೂ ಕೇಳ್ಕೊಂತ ಬಂದಿದ್ದೀರಿ. ಅಪರೂಪವಾಗಿರುವಂತಹ ಈ ಮಾನವ ಜನ್ಮ ಬಂದಾಗ
ನಾವು ಗುರುವಿಗೆ ಶರಣಾಗತರಾಗಬೇಕು ಗುರು ಕಾಯಬೇಕು ಕಾಯಬೇಕು ದೇವರ ಕಾಯಬೇಕು ಅಂದ್ರೆ ಸುಮ್ಮನನು ಕಾಯಿದ್ರು ಇದನ್ನ ನೆನಪಟ್ಟುಕೊರ್ನು ಅವರನ್ನ ಕಾದ್ರಿ ನಮ್ಮನ್ಯಾಕ ಕಾಯಿಲ್ಲ ಅಂದ್ರೆ ನಿಮ್ಮನು ಕಾಯಕ ಬರ್ತದ ಇಲ್ಲ ಅಂತಲ್ಲ ಯಾಕೆ ಕಾಯಿದ್ರು ಅಂದ್ರೆ ನಮ್ಮಲ್ಲಿ ಭಕ್ತಿ ಇಲ್ಲ ಅದಕ್ಕೆ ಕಾಯ ನಮಗೆ ಬೇಕಾಗ್ತದ ಭಕ್ತಿ ಬೇಕಾಗ್ತದ ಭಕ್ತಿ ಇದ್ರೆ ಸದ್ಗುರುನಾಥ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಇಲ್ಲದಿದ್ರೆ ಮಾಡೋದಿಲ್ಲ ಅನ್ನೋದನ್ನ ನಾವು ನೆನಪಟ್ಟುಕೊಬೇಕು ಅದಕ್ಕೇನು ಅಂತ ಕೇಳಿದ್ರೆ ಇವತ್ತು ದೇವರಲ್ಲಿ ಆಗಲಿ ಮಹಾತ್ಮರಲ್ಲಿ ಆಗಲಿ ಗುರುವಿನಲ್ಲಿ ಆಗಲಿ ಶಿವಚರಣರಲ್ಲಿ ಏನು ಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಮೊದಲು ಭಕ್ತಿ ಬೇಕು ಭಕ್ತಿ ಬೇಕು ಭಕ್ತಿ ಬೇಕು ಒಂದೆರಡು ಭಕ್ತಿ ಬಗ್ಗೆ ಒಂದೆರಡು ಮಾತಾಡ್ತಾನೆ ಭಕ್ತಿ ಅಂದ್ರೆ ಏನು ನಾವು ಸಣ್ಣಾಗಿಡದ ಇಟ್ಟು ತಕ ಕೇಳಕತ್ತಿದೀವಿ ಭಕ್ತಿ ಮಾಡಬೇಕು ಭಕ್ತಿ ಮಾಡಬೇಕಂತಾರು ಹೆಂಗ ಮಾಡೋದು ಅದನ್ನ ನೀರಾಗ ಹೇಗೆ ಕಲಿಸಿ ಮಾಡೋದು ಭಕ್ತಿ ಮಾಡಬೇಕಲ್ಲ ಅದು ಎಲ್ಲರೂ ಬರ್ತಾರ ಗುರುಗಳ ಮೇಲೆ ಭಕ್ತಿ ಮಾಡ್ರಿ ದೇವರ ಮೇಲೆ ಭಕ್ತಿ ಮಾಡ್ರಿ ತಂದೆ ತಾಯಿಗಳ ಮೇಲೆ ಭಕ್ತಿ ಮಾಡ್ರಿ ಗುರು ಹಿರಿಯರ ಮೇಲೆ ಭಕ್ತಿ ಮಾಡ್ರಿ ಅಂತಾರೆ ಅದನ್ನ ಹೆಂಗ ಮಾಡೋದು ಭಕ್ತಿ ಭಕ್ತಿ ಎಲ್ಲೆಂದರ ಕೊಂಡ ತಗಕ ಬರ್ತದೆ ಏನ್ರ ಅದನ್ನ ಸೇಟ್ರ ಅಂಗಡಿಯಾಗ ತಗೋರಿ ಒಂದು ಹತ್ತು ರೂಪಾಯಿ ತಗೋರಿ ಭಕ್ತಿ ಕೊಡ್ರಿ ನಮಗೊಂದು ಕಿಲೋ ಅಂದ್ರೆ ಮತ್ತೆ ಭಕ್ತಿ ಮಾಡ್ರಿ ಅಂದ್ರೆ ಎಂಥದ್ದು ಇರ್ತದ ಭಕ್ತಿ ಇದೊಂದು ದೊಡ್ಡ ಮಾತಾಡ್ರಿ ಅದು ಭಕ್ತಿ ಭಕ್ತಿ ಅಂದ್ರೆ ಎದಕ್ಕೆ ಎಂಥದ ಅದು ಅದನ್ನು ವಿಚಾರ ಮಾಡ್ಬೇಕು ಭಕ್ತಿ ಅಂದ್ರೆ ಏನು ಕೆಂಪಗಿರ್ತದೋ ಹಸಿರು ಇರ್ತದೋ ಹಳದಿ ಇರ್ತದೋ ಬಿಳಿದ ಇರ್ತೈತೋ ಯಾರು ನೋಡ್ಯಾರ ಹೆಣ್ಣು ಭಕ್ತಿ ಮತ್ತೆ ಎಲ್ಲರೂ ಹೇಳ್ತಾರೋ ಮನ್ಯಾಗ ಹೇಳ್ತಾರೋ ದೇವ್ರ ಮೇಲೆ ಭಕ್ತಿ ಇರ್ಬೇಕು ಸಾಂಗ ಹೇಳ್ತಾರೋ ದೇವ್ರ ಮೇಲೆ ಭಕ್ತಿ ಇರ್ಬೇಕು ಗುರುಗಳ ಮೇಲೆ ಭಕ್ತಿ ಭಕ್ತಿ ಇರ್ಬೇಕು ಇರ್ಬೇಕು ಭಕ್ತಿ ಅಂದ್ರೆ ಏನು ಗೊತ್ತೈತೆ ನಿಮಗೆ ಭಕ್ತಿ ಮಾಡಿ ಭಕ್ತಿ ಶಾಸ್ತ್ರ ಬಹಳ ಚಂದ ಹೇಳ್ತದ ಪೂಜೇಶ ಅನುರಾಗ ಭಕ್ತಿರಿ ಅಭಿಧಿ ಭಕ್ತಿ ಭಕ್ತಿ ಅಂದ್ರೆ ಏನು ಅಂದ್ರೆ ಪ್ರೀತಿ ಏನೈತ್ಲೆ ಅದಕ್ಕೆ ಭಕ್ತಿ ಅಂತಾರೆ ಭಕ್ತಿ ಅಂದ್ರೆ ಎದಕ್ಕೆ ಹೇಳ್ಬೇಕ್ರಿ ಪ್ರೀತಿ ಹೆಸರು ಪ್ರೀತಿ ಅಂತ ಇರ್ತಾವ ಅದಕ್ಕೆಲ್ಲ ಮತ್ತೆ ಹೇಳಕ್ಕೆ ಪ್ರೀತಿ ಅಂದ್ಕೊಳ್ಳಿ ತಿರುಗಿ ನೋಡಿರಿ ನೀವು ಪ್ರೀತಿ ಹೇಳಕ್ಕೆ ಭಕ್ತಿ ಅಂದ್ರೆ ಪ್ರೀತಿ ಅಥವಾ ಪ್ರೇಮ ಇದು ಅನ್ಬೋದು ಎಲ್ಲಾರಂತ ಒಂದೊಂದು ರೀತಿ ಪ್ರೀತಿ ಇರ್ತದೆ ಮತ್ತೆ ಅದೆಲ್ಲ ಭಕ್ತಿ ಆಗೋದಿಲ್ಲ ಪ್ರೀತಿ ಅಂದ್ರೆ ಭಕ್ತಿ ಭಕ್ತಿ ಅಂದ್ರೆ ಪ್ರೀತಿ ಆದ್ರೆ ಎಲ್ಲರೂ ಹೃದಯದೊಳಗೆ ಒಂದಿಲ್ಲ ಒಂದ್ ರೀತಿ ಪ್ರೀತಿ ಇರ್ತದ ಆ ಎಲ್ಲ ಪ್ರೀತಿ ಭಕ್ತಿ ಆಗೋದಿಲ್ಲ ನಿಮ್ ನಿಮ್ ಪ್ರೀತಿ ಬೇರೆ ಇರ್ತಾವ ನೈ ಅವನ್ ಮತ್ತೆ ಹೆಚ್ಚು ಒಂದ್ ದೀಪದ ಕಡ್ಡಿ ಅದ ದೀಪದ ಕಡ್ಡಿ ಸುಟ್ಟಾಸದವ್ರಿಗೆ ಗೊತ್ತದ ಮನ್ಯಾಗ ಅಡಿಗೆ ಮಾಡೋದು ಅದು ಗೊತ್ತ ಒಂದ್ ದೀಪದ ಕಡ್ಡಿ ಅದ ಆ ದೀಪದ ಕಡ್ಡಿ ಹೋಗಿ ಸಿದ್ಧಲಿಂಗನ ಮುಂದೆ ದೇವರ ಗುಡಿಯ ಲಕ್ಕವನ ಮುಂದೆ ಹನುಮಾಪನ ಮುಂದೆ ಪಾಂಡುರಂಗನ ಮುಂದೆ ಆರತಿ ಹಚ್ಚಿ ಉದುಬತ್ತಿ ಹಚ್ಚಿ ಕಪ್ಪ ಹಚ್ಚಿ ಬೆಳಗಿ ಆಶೀರ್ವಾದ ಪಡ್ಯಾಕೂ ಅದ ಕಡ್ಡಿನ ಕಾರಣ ಐತಿಲ್ರಿ ಅದಕ್ಕ ಅಂತ ಹೇಳಿ ಅದ ಕಡ್ಡಿ ತಗೊಂಡು ಯಾರ ಮನಿಗರೆ ಬೆನಿಗರೆ ಬೆಂಕಿ ಹಚ್ಚಿ ಎರಡು ಒಗ್ಗೊಳಕೋ ಅದ ಕಡ್ಡಿನ ಕಾರಣ ಕಡ್ಡಿ ಒಂದ ಅದ ದೇವ್ರ ಮುಂದೆ ದೀಪ ಹಚ್ಚಿ ಆಶೀರ್ವಾದ ಪಡ್ಕೊಳಕು ಅದ ಕಡ್ಡಿನ ಕಾರಣ ಅದ ಅದ್ಯಾಕ್ರಿ ನಮ್ಮ ಸ್ವಕ್ಕನ ಹಿಂಗ ಜೈತಾರೆ ಯಾರ ಮನಿಗರೆ ಬನಿಗರೆ ಬೆಂಕಿ ಹಚ್ಚಿ ಮುಂದೆ ಬೇರೆ ಐತ್ಲೆ ಆಶೀರ್ವಾದ ರಗಡಕ್ಕ ಕಡ್ಡಿ ಒಂದ ಅದ ಎರಡಕ್ಕೂ ಕಾರಣ ಅದ ಆ ರೀತಿಯಾದ ಪ್ರೀತಿ ಒಂದದ ಪೂಜ್ಯೇಶ ಅನುರಾಗ ಭಕ್ತಿ ಇರ್ತವೆ ಪೂಜ್ಯರಲ್ಲಿ ಇಟ್ಟ ಪ್ರೀತಿಗೆ ನಾವು ಇಲ್ಲಿ ಅನುರಾಗ ಇದ್ರೆ ಅದು ಭಕ್ತಿ ಅಂತ ಅನ್ಸೋದ ಆ ಪ್ರೀತಿ ಆ ಭಕ್ತಿಯನ್ನು ನಾವು ಗುರುವಿನಲ್ಲಿ ಇಟ್ಟಿ ಅಂದ್ರೆ ಗುರು ನಮ್ಮನ್ನ ರಕ್ಷಣಾ ಮಾಡ್ತಾನೆ ಮತ್ತೆ ಹೆಂಗಿರಬೇಕಾದ ಭಕ್ತಿ ಭಕ್ತಿ ಹೆಂಗಿರಬೇಕು ಅಂತ ಕೇಳಿದ್ರೆ ಅಭಿಮಾನ ರಹಿತವಾದ ಭಕ್ತಿ ಇರಬೇಕು ಅಭಿಮಾನ ಬಹಳ ಕೆಟ್ಟದ ಬಹಳ ಕೆಟ್ಟ ಅಭಿಮಾನ ಇರಬಾರದು ಅಭಿಮಾನ ಬಹಳ ಕೆಟ್ಟದ ತಿಮ್ಮ ಸೈಕಲ್ ತಗೊಂಡು ಹೊಂಟಿದ್ದ ಅಭಿಮಾನ ಬದಲು ಹೇಳ್ತಾನೆ ಹೊಲ್ಲು ಬಿಟ್ಟಿದ್ದ ಸೈಕಲ್ ಬ್ರೇಕ್ ಇದ ದಾಪ್ಪುನ ಬಿದ್ದ ಮೊಳಕಾಲ ಪಾಟಿ ಹೊಡಿತು ಹಿರಿಯಾರು ಹೊಡ್ಕೊಂತ ಬಂದ್ರು ಏ ತಮ್ಮ ಬಿದ್ದೇನೋ ಬಿದ್ದೇನೋ ಅಂತ ಎಬ್ಬಿಸ್ರು ನಾ ಇಲ್ಲಿ ಬಿದ್ದಿಲ್ರಿ ಅಂದ ಯಾಕೆ ಅಭಿಮಾನ ನೋಡಿ ಬಿದ್ದಾನ ಮೊಳಕಾಲ ಪಾಟಿ ಹೊಡೆದ ಹರಿ ಪಾಟಿ ಹೊಡೆದ ಲೇ ಬಿದ್ದಲೋ ತಮ್ಮ ಈಗ ನೋಡಿದೆ ಇಲ್ರಿ ನಾ ಬಿದ್ದಿಲ್ರಿ ಕಕರ ಹಿರಿಯಾರ ನಾ ಬಿದ್ದಿಲ್ರಿ ಏನಾಕೈತಿದ ಬಿದ್ದ ಮನುಷ್ಯ ಬಿದ್ದರಿನ ಕಿಟ್ ಕಾಡ್ತೈತಿ ನೋಡಿ ಮನುಷ್ಯ ಅಭಿಮಾನ ಅವ್ರಂದ್ರು ಅಲ್ಲೋ ತಮ್ಮ ತಲಿ ಪಾಟಿ ಹೊಡೆದ ರಕ್ತ ಸೋರಾಕತ್ತದ ಮೊಳಕಾಲ ಪಾಟಿ ಹೊಡೆದ ರಕ್ತ ಸೋರಾಕತ್ತ ಬಿದ್ದಿಲ್ಲ ಹೆಂಗೋ ಅನ್ಕೂಲ ಅಂದ ನಾ ಬಿದ್ದಿಲ್ರಿ ನಾ ಸೈಕಲ್ ಇಡು ಪದ್ಧತಿ ಅಭಿಮಾನ ಬಿದ್ರೆ ಬಿದ್ದ ನನಗೇನು ಇವ್ರ ಅಪ್ಪನ ಗಂಟು ಹೋಗ್ತೈತಿ ಅಭಿಮಾನ ಹಂಗ ಮಾಡಿಸ್ತದ ಅಭಿಮಾನ ಅದ ಅಭಿಮಾನ ಅಲ್ಲ ಅದ್ರಾಗ ದುರಾಭಿಮಾನ ಇದೆ ಅಭಿಮಾನ ರಹಿತವಾದ ಹೋಗ್ತಿರ್ಬೇಕು ಹೆಂಗಿರಬೇಕು ತೇಲಿಸೋ ಇಲ್ಲ ಸರ್ವ ಸಮರ್ಪಣಾ ಭಕ್ತಿ ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ ಮಾಡಿರ್ಬೇಕು ಎಲ್ಲವೂ ತನು ನಿನ್ನದು ಮನ ನಿನ್ನದು
ಸುಖ ದುಃಖ ನಿನ್ನದು ಸುಖ ಬಂದರೆ ಅದು ನಿನ್ನ ಪ್ರಸಾದ ದುಃಖ ಬಂದರೆ ಅದು ನಿನ್ನ ಪ್ರಸಾದ ಅಂತ ಭಾವನೆ ನಮಗೆ ಯಾರೋ ಅವನ ಕಡೆ ಅರ್ಪಣೆ ಮಾಡಬೇಕು ಅವನ ಕಡೆ ಕೊಡಬೇಕು ಏನಿಲ್ಲ ಹಾನಿ ವೃದ್ಧಿಯು ನಿನ್ನದು ಕೊನೆಗೆ ಒಂದ ಮಾತೇನಾ ಮಾನ ಅಪಮಾನಕ್ಕೆ ನೀನೇ ದಯಾಳು ಕೃಪೆ ಮಾಡಬೇಕು ಸದ್ಗುರುನಾಥ ನೀನೇ ಕೃಪಾಳು ಅಂತ ಹೇಳಿದ ಮನುಷ್ಯರಲ್ಲಿ ಅಭಿಮಾನ ಇರಬಾರದು ಎಲ್ಲವನ್ನೂ ಅವನಿಗೆ ಅರ್ಪಣೆ ಬಿಟ್ಟರೆ ಅದರ ಅಭಿಮಾನ ಹೋಗದ ಕರಮನಿ ಅಭಿಮಾನ ಕಟ್ಟಿದ ಗಂಡಗೆ ಇರ್ತಕ್ಕ ನಾವು ಅರ್ಪಣೆ ಅವಾಗ ಮಾಡಿದ್ರು ಅಂತ ಕೇಳಿದ್ರೆ ಅವಾಗ ನಮ್ಮ ಅಭಿಮಾನ ಇರ್ತದ ಸರ್ವವನ್ನ ಗುರುವಿಗೆ ಅರ್ಪಿಸಬೇಕು ಸರ್ವವನ್ನು ಅರ್ಪಿಸಬೇಕು ಒಂದು ದೃಷ್ಟಾಂತ ನೆನಪಾಗ್ತದ ಭಕ್ತಿ ಅಂತ ಎರಡು ಊದಿನ ಕಡ್ಡಿ ತಗೊಂಡ್ರೆ ಭಕ್ತಿ ಅಲ್ಲ ಹತ್ತಿ ಕಡ್ಡಿಗೆ ಅಂತ ಊದಿನ ಕಡ್ಡಿ ನಿಮ್ಮ ಭಕ್ತನ ಅಂತ ಇವರ್ತಾವ ಗೋಕಾಕ್ ಹೋಗಿ ನೋಡಬೇಕು ನಾನು ಹೋಗಿರ್ತಾನು ಊದಿನ ಕಡ್ಡಿ ತಗೊಳಕ್ಕಿತ್ತಿರ್ತಾರ ಗೋಕಾಕದಾಗ ಊದಿನ ಕಡ್ಡಿ ಅಂಗಡಿಯಾಗ ಅವು ಹತ್ತು ರೂಪಾಯಿಗೆ ಅಡ್ಡ ಬರುವಲ್ಲ ಕೊಡ್ರಿ ಬಹಳ ವಾಸ ನಮ್ಮ ಮನ್ಯಾಗ ಹಚ್ಚಿರೋ ಓನೆಲ್ಲ ಗಮ 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 ಅನ್ನ ಅಂಥದ್ದು ಒಂದು ಪುಡ್ಕಾಯಿ ಕೆಟ್ಟರಿ 50 ರೂಪಾಯಿ ಹಾಂ ಕೊಡ್ರಿ ಅದನ್ನು ಕೊಡ್ರಿ ಮನೆಗೆ ಕೊಡ್ರಿ ಅದನ್ನು ಮನೆ ಗೊತ್ತಿಲ್ಲ ಅವು ದಮ್ ಪುಡ್ಕಾದವ್ರಲ್ಲಿ ಅವು ಎಟ್ರಿ ಅವೇನು ಬಿಡ್ರಿ 10 ರೂಪಾಯಿ ಅವ್ನು ಕೊಡ್ರಿ ದೇವ್ರಿಗೆ ಬಿಡ್ತಾರೆ ಭಕ್ತಿ ಅದು ಆ ಮನೆಗೆ ಚಲೋ ವಾಸನೆ ಬೇಕತ್ತ ಅವೇನದವ್ರಲ್ಲ 10 ರೂಪಾಯಿಗೆ 500 ಅವ್ನು ಕೊಡ್ರಿ ದೇವ್ರಿಗೆ ಬೇಕಾಗ ಕೊಡ್ರಿ ನಮಗೆ ದೇವ್ರಿಗೆ ಸುಮಾರ ಹಿಂಗಾಗಿ ದೇವರು ಈಗ ನೆಗಡಿ ಬಾಳ ಬರಾಕತ್ತಿತ್ತು ಅವು ವಾಸ ಕೊಡೋದು 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 ಮೂನ್ಯಾಗ ಬಾಳ ಹಾಕೊಂಡು ಕೂತಾವಿರು ಅವು ಹನುಮಪ್ಪನಕ ಇದನ್ನ ನೋಡಿ ಹಿಂಗಾಗಿಬಿಟ್ಟಾನ ಯಾರು ವಾಸ ನನಗೆ ವಾಸ ಅಲ್ಲ ನಿಮ್ಮ ಸಹವಾಸ ಬೇಡಾಗಿತ್ತ ಎಂಥ ಭಕ್ತಿ ನಿಮ್ಮದು ಎಂಥ ಭಕ್ತಿ ಭಕ್ತಿಯ ಅಂತಿಮ ಎಂಥದ್ದು ಒಂದು ದೃಷ್ಟಾಂತ ನೆನಪಾಗ್ತದ ನಮಗೆ ಭಕ್ತಿ ಎಂಥದ್ದು ಭಕ್ತಿ ಎಂಥದ್ದು ಶ್ರೀಕೃಷ್ಣ ಪರಮಾತ್ಮ ಒಮ್ಮೆ ವಿದುರನ ಮನೆಗೆ ಬಂದ ವಿದುರನ ಮನೆ ಕೃಷ್ಣ ಪರಮಾತ್ಮ ವಿದುರನನ್ನು ಕಾಣಬೇಕಂತ ಹೇಳಿ ವಿದುರನ ಮನೆಗೆ ಬಂದ ಮನೆ ಒಳಗೆ ವಿದುರ ಇದ್ದಿದ್ದಿಲ್ಲ ಇದನ್ನ ತಿಳ್ಕೊಂಡ್ಬಿಟ್ರೆ ಸಾಕು ಭಕ್ತಿ ಅಂದ್ರೆ ಏನು ಅನ್ನೋದು ಗೊತ್ತಾಗಿಬಿಡುತ್ತೆ ಮನೆ ಒಳಗೆ ವಿದುರ ಇದ್ದಿದ್ದಿಲ್ಲ ಬಾಕಲ ಹೊರಗಡೆ ನಿಂತ ವಿದುರ ವಿದುರ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕೂಗಿದ ಬಾಕಲ ಹೊರಗಡೆ ಅಂತಾನ ವಿದುರ ವಿದುರ ಅಂತ ಕೂಗಿದ ವಿದುರ ಮನೆ ಒಳಗೆ ಇದ್ದಿದ್ದಿಲ್ಲ ವಿದುರನ ಹೆಂಡತಿ ಬಚ್ಚಲೊಳಗೆ ಸ್ನಾನ ಮಾಡಕ್ಕೆ ಸ್ನಾನ ಮಾಡಕತ್ತಿದಾಳ ದಿಗಂಬರಿ ಆಗಿದಾಳ ಮೈಮೇಲೆ ಒಂದು ತುಂಡು ಬಟ್ಟಿ ಇಲ್ಲ ಸ್ನಾನ ಮಾಡಕತ್ತಿದಾಳ ವಿದುರನ ಹೆಂಡತಿ ಕೃಷ್ಣ ಪರಮಾತ್ಮ ವಿದುರ 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 ಅಂತ ಕೂಗಕತ್ತಾನ ಅವಿಲ್ಲ ಸ್ನಾನ ಮಾಡೋತ್ನಾಗ ಕೃಷ್ಣ ಪರಮಾತ್ಮನ ಧ್ವನಿ ಹೆಣಮಗಳ ಕಿವಿಗೆ ಬಿತ್ತು ಬಹಳ ಚಂದ ಎಷ್ಟು ಆನಂದ ಆಗಿರ್ಬೇಕು ಮನೆಗೆ ಬರೋ ಬೀಗರು ಬಿದ್ದು ಬಂದ್ರನ ಕುಣಿದಾಡ್ತಾರ ನಮ್ಮ ಹೆಣಮಕ್ಕಳು ಪರಮಾತ್ಮ ಕೃಷ್ಣ ಪರಮಾತ್ಮ ತಾನಾಗಿ ನನ್ನ ಮನೆಗೆ ಬಂದಿದ್ದಾನೆ ಎಷ್ಟು ಆನಂದ ಆಗಿರ್ಬೋದು ಋಷಿ ಮುನಿಗಳು ಯೋಗಿಗಳು ಮಹಾತ್ಮರು ಎಲ್ಲರೂ ತಪವನ್ನು ಆಚರಿಸಿದರು ಕಾನದರಸುವ ತತ್ವ ಕಣ್ಣಾರೆ ಕಾಣಿಸಿದ ಸುರ ನರ ಧನುಜ ಮನುಮುನೀಶ್ವರರು ತಪವನ್ನು ಆಚರಿಸಿದ್ರು ಕಾಣದೇ ಸಿಗದೇ ಇರತಕ್ಕಂಥ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಸರ್ವೋತ್ತಮ ತಾನಾಗೆ ನನ್ನ ಮನೆಗೆ ಬಂದಾನಂದ್ರೆ ಎಷ್ಟು ಆನಂದ ಆಗಿರ್ಬೇಕು ತಾಯಿ ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಾಗ ಅಂತ ಹೇಳಿ ಮೈ ಮರೆತು ಬಿಟ್ಲೈ ಭಕ್ತಿ ಒಳಗೆ ಮೈ ಬಟ್ ನಮ್ಮಪ್ಪ ನನ್ನಪ್ಪ ನನ್ನ ಮನೆಗೆ ಬಂದಾನ ನನ್ನ ಗುರು ಜಗತ್ತಿನ ಒಡೆಯ ನನ್ನಪ್ಪ ನನ್ನ ಮನೆಗೆ ಬಂದಾನ ಅಂತ ಹೇಳಿ ಮೈಮೇಲೆ ಬತ್ತೆ ತೆರೆದು ಗೊತ್ತಿಲ್ಲ ಹಂಗ ದಿಗಂಬರಿಯಾಗಿ ಬತ್ತಲೆಯಾಗಿ ಓಡ್ಕೊಂತ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದು ಪರಮಾತ್ಮ ಹೊರಗಡೆ ಅದಾನು ಮೈ ಮರ್ತಿದಾರ ಮೈ ಮರ್ತಾರ ನಾ ದಿಗಂಬರದನ್ನು ಗೊತ್ತಿಲ್ಲ ಅವ್ ಗಂಡ ಹೆಣ್ಣಮ್ಮ ಭಾವ ಇಲ್ಲ ಹೋಗಿ ಸಾಷ್ಟಾಂಗ ನಮಸ್ಕಾರ ಅವನು ಒಳಗೆ ಕರಿಬೇಕು ಅನ್ನೋ ಭಾವನೂ ಬಂದಿಲ್ಲ ಮೈನ ಮರ್ತಾಳಂದ್ರೆ ಲಕ್ಷ ಹೊರಗಿಲ್ಲ ಬಾಯಿಯದೊಳಗೆ ಇಲ್ಲ ಬಿಡು ಬಾಹ್ಯದಳು ಡಂಭವ ಮಾನಸದಳು ಎಡಗಿಡ ದೃಶ್ಯ ನಮ್ಮ ಅಪ್ಪ ಬಂದಾಳಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ನಿಗೆ ಏನಾದ್ರೂ ತಿನ್ನಕ್ ತರ್ಬೇಕು ಅಂತೇಳಿ ಒಳಗೆ ಹೊಡ್ಕೊ ಅಂತ ಹೋಗಿ ಬಾಳೆಹಣ್ಣು ತಗೊಂಬಂದು ಬಾಳೆಹಣ್ಣು ತಗೊಂಡು ಒಳಗೆ ಕರೆದು ಕಬರಿಲ್ಲ ಕೇಗಿ ಭಯ ಮಾಡ್ತಾಳ ಭಕ್ತಿ ಆವೇಶದೊಳಗದ ಬಾಳೆಹಣ್ಣು ಸುಳ್ಯಾಕ ಹೈತ್ಲು ಅಲ್ಲೇ ನಾನ ನಮ್ಮ ಅಪ್ಪಗೆ ತಿನ್ನಿಸ್ಬೇಕು ಅಂತೇಳಿ ಭಕ್ತಿ ಒಳಗ ಭಕ್ತಿ ಶಿವನ ಕುಣಿಸಿತ್ತು ಭಕ್ತಿ ಶಿವನ ಉಣಿಸಿತ್ತು ಭಕ್ತಿ
ಶಿವನ ಉಡಿಸಿತ್ತು ತೊಡಿಸಿತ್ತು ಭಕ್ತಿನ ಅಂತಾದಿರ್ತದ ಬಾಳೆ ಎನಿಸೋದು ನಮ್ಮ ಅಪ್ಪ ಕೃಷ್ಣ ಪರಮಾತ್ಮಗ ನಾನೇ ತಿನಿಸಬೇಕು ಅಂತಾಳೆ ಹೆಣ್ಮಗಳು ಭಯ ಭಕ್ತಿಯಿಂದ ಬಾಳೆಯನ್ನು ಸುಲಿತಾಳ ಅಪ್ಪಗೆ ತಿನಿಸಬೇಕು ಗುರುವಿಗೆ ಪರಮಾತ್ಮ ಅಂತೇಳಿ ಬಾಳೆಯನ್ನು ಸುಲಿತಾ ಸುಲಿತಾ ಒಳಗಿದ್ದ ಹಣ್ಣನ್ನ ತೆಳಗೆ ಚೆಲ್ತಾಳ ಸಿಪ್ಪೆಯನ್ನು ಕೃಷ್ಣ ಪರಮಾತ್ಮನ ಬಾಯ ಒಳಗಿಡತ್ತ ಭಕ್ತಿ ಲಕ್ಕಿಗೆ ಭಕ್ತಿ ಒಳಗೆ ಮೈ ಮರತಾಳ ಪರಮಾತ್ಮ ಇದು ಯಾವ್ದು ನೋಡಿಲ್ಲ ಭಕ್ತಿ ಒಂದ ನೋಡ್ತಿದ್ದ ಆ ಸಿಪ್ಪೆಯನ್ನು ತಿಂದ ತಿದ್ದ ಈ ನಮ್ಮ ತಾಯಿ ಏನ್ ಮಾಡ್ತಿದ್ರು ಹಣ್ಣು ಸುಲಿತಿದ್ದು ಹಣ್ಣು ಸುಲಿತಿದ್ದು ಒಳಗಿದ್ದ ಹಣ್ಣನ್ನ ತೆಳಗೆ ಚೆಲ್ತಿದ್ಲು ಸಿಪ್ಪೆಯನ್ನು ಶ್ರೀಕೃಷ್ಣ ಪರಮಾತ್ಮನ ಬಾಯೊಳಗೆ ಇಡ್ತಿದ್ಲು ಸನ್ನಿವೇಶ ಎಂಥದ್ದು ಗುರು ಶಿಷ್ಯರ ಸನ್ನಿವೇಶ ಭಕ್ತಿಯ ಸನ್ನಿವೇಶ ಎಂಥದ್ದು ಇರೋ ಸಂಗತಿ ನಡೆದಿತ್ತು ಎಲ್ಲೇ ಹೋಗಿದ ಬಿದರ ಹೊರಗಿನಿಂದ ಬಂದು ನೋಡ್ತಾನ ಬಾಕಳದ ಹೊರಗದ ಕೃಷ್ಣ ಪರಮಾತ್ಮನ ಹೊರಗೆ ನಿಂತಾನ ಹೆಂಡತಿ ಹೊರಗೆ ನಿಂತ ಹಣ್ಣು ತಿನ್ಸಾಕತ್ತಾಳೆ ಹೆಂಗ ಹಣ್ಣು ತಳಗೆ ಚೆಲ್ತಾಳ ಸಿಪ್ಪಿ ಭಯ ಗಿಡಕ್ಕೆತ್ತಾಳ ಅದನ್ನ ನೋಡಿದ ವಿದುರ ಕೃಷ್ಣಗಲ್ಲ ಹೆಂಡತಿಗೆ ಕೈ ಮುಗಿದ ಭಕ್ತಿ ಎಂಥದ್ದು ಅಂಥದ್ದು ಇಂಥದ್ದು ಅನ್ನೋದು ನಾ ಇಷ್ಟ ಕಲ್ತಿದ್ದೆ ತಿಳಿದಿದ್ದೆ ಕಲ್ತಿದ್ದೆ ಆದ್ರೆ ಭಕ್ತಿ ಅಂತಿಮ ಸ್ಥಿತಿ ಏನನ್ನೋದನ್ನ ನಾ ಹೆಂಡತಿಯಿಂದ ಕಲಿತೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಹೆಂಡತಿಗೆ ಸಾಷ್ಟಾಂಗ ನಮಸ್ಕಾರ ಒಂದು ಪ್ರಸಂಗದೊಳಗೆ ಹೆಂಡತಿ ಗುರು ಆಗ್ತಾಳ ಗುರು ಆಗ್ತಾಳ ಇಂಥ ಪ್ರಸಂಗದೊಳಗೆ ಹೆಂಡತಿ ಗುರು ಆಗಬೇಕು ಗುರು ಆಗ ನಮಸ್ಕಾರ ಮಾಡಿದ ಭಕ್ತಿ ಅಂದ್ರೆ ಎಂಥದ್ದು ಅನ್ನೋದನ್ನ ಇವತ್ತು ಭಕ್ತಿ ಅಲ್ಲ ಭಕ್ತಿ ಅಂತಿಮ ಸ್ಥಿತಿ ಏನನ್ನೋದನ್ನ ನಾ ಇವತ್ತು ಗೊತ್ತು ಮಾಡಿ ಅಂತೆ ಕುಣಿದಾಡಕತ್ತಿದ ಹಾಡಾಕತ್ತಿದ ಹಾಡಿದ ಒಡೆಯನ್ನು ಒಡೆಯನ ಹಾಡುವೆ ಅಂತ ಹಾಡಾಕತ್ತಿದ ಹಾಡು ಟೈಮ್ದೊಳಗೆ ಚಿತ್ತ ಹೊರಗೆ ಬತ್ತು ಅವನ ಹೆಂಡತಿದ ಅಕಡೆ ನೋಡ್ಲು ಗಂಡು ಮುಂದದಾನ ಮೈ ನೋಡ್ತಾಳ ಬತ್ತಲೆ ಅದಾಳ ಹೊಡ್ಕೊಂತ ಹೋಗಿ ಒಳಗೆ ಪಿತಾಂಬರ ಉಟ್ಕೊಂಡು ಬಂದು ನಮಸ್ಕಾರ ಮಾಡಿದ್ರು ತೆಳಗೆ ನೋಡ್ತಾಳ ನಮಸ್ಕಾರ ಮಾಡೋತ್ತ ಹಣ್ಣು ತೆಳಗು ಚೆಲ್ಲೇನಿ ಸಿಪ್ಪಿನ ಪರಮಾತ್ಮ ತಿನಿಸಲಿ ಎಂಥ ತಪ್ಪು ಮಾಡೇನಿ ಅಂತೇಳಿ ಮತ್ತೆ ಒಳಗೆ ಹೋಗಿ ಚಲೋ ಹಣ್ಣು ತಗೊಂಡು ಬಂದ ವೃತ್ತಿ ಹೊರಗೆ ಬಂದದ ಹಣ್ಣನ್ನು ಸುಲಿದ್ಲು ಸಿಪ್ಪಿ ತೆಳಗು ಚೆಲ್ಲಿದ್ಲು ಆ ಒಳಗಿದ್ದ ಹಣ್ಣನ್ನು ತಗೊಂಡು ಶ್ರೀಕೃಷ್ಣ ಪರಮಾತ್ಮನ ಬಾಯಿಯೊಳಗಿಡಕ್ ಹೋಗ್ತಾಳ ಶ್ರೀಕೃಷ್ಣ ಪರಮಾತ್ಮ ಅಂತಾನ ಓ ತಾಯಿ ಆ ಸಿಪ್ಪೆಯೊಳಗಿದ್ದ ರೀತಿ ಈ ಹಣ್ಣಿನೊಳಗಿಲ್ಲ ನಾವು ಅಂತ ನಾವು ಅಂತ ಭಕ್ತಿ ಇದ್ರು ಪರಮಾತ್ಮ ಸಿಪ್ಪಿ ತಿಂತಾನ ಹಣ್ಣು ತಿಂತಾನ ಇಲ್ಲ ಸಿಪ್ಪೆಯೊಳಗೆ ಏನ್ ತುಂಬಿತ್ತು ಅಂದ್ರೆ ಭಕ್ತಿಯ ರಸ ತುಂಬಿತ್ತು ಅದಕ್ಕೆ ಬಸವಣ್ಣ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ಏನು ಭಕ್ತಿ ಬಂದಿತ್ತಂದ್ರ ದೇವ್ರ ಒಲಿತಾನ ಭಕ್ತಿ ಒಳಗ ತಾಯಿ ಮೈ ಮರ್ತಿದ್ಲು ಅಂತ ಅಪರೂಪವಾದ ಭಕ್ತಿ ಒಂದ್ ತಾಸಲ್ಲಿ 10 ನಿಮಿಷ ಲೇಟ್ ಮಾಡಿದ್ನಿ ಅಂದ್ರೆ ಕೈಕಾಲು ಚಟ್ಸಾಕತ್ತಿರ ನೀವು ಯಾವಾಗ ಬಿಟ್ಟನು ಸ್ವಾಮಿ ಮನುಷ್ಯ ಭಕ್ತಿ ಒಳಗ ಮೈ ಮರಬೇಕು ಶಾಸ್ತ್ರ ಪುರಾಣದೊಳಗ ಮೈ ಮರಬೇಕು ಅದು ನಿಜವಾದ ಭಕ್ತಿ ನಾವು ಅದ್ರಾಗಲ್ಲ ಟಿವಿ ಮುಂದೆ ಕೂತ್ ಬುದ್ಧಿದ್ರು ಹೇಳುದಿಲ್ಲ ಅದನ್ನ ಹೇಳ್ತೀನಿ ನಿಮ್ಮ ಸಿನಿಮಾಕ್ ಹೊಂಟಿದ್ದ ಅವನ ದೋಸ್ತ ಒಬ್ಬಿದ್ದ ಅವನು ಕರ್ಕೊಂಡು ಹೊಂಟಿದ್ದ ಕೇಳಿರಲಿಲ್ಲ ಮೈನ್ ಕೇಳಿಲ್ಲ ಕರ್ಕೊಂಡು ಹೊಂಟ ತಂಬಾಕ್ ತಿನ್ನಾಕೆತ್ತಿದ್ದ ನೆನಪಾತ ನಿಮಗೆ ಎಲ್ಲಿ ಹೋಗ್ಲಿದ ಚಪಾತಿ ಅಲ್ಲ ಇದು ಬ್ಯಾರೆ ಕರ್ಕೊಂಡು ಹೋದ ಫುಲ್ ಟಾಕೆ ತುಂಬಿತ್ತು ನೋಡಾಕತ್ತಿ ಸಿನಿಮಾ ಒಂದು ಹಾದ ಮನುಷ್ಯ ಅಲ್ಲ ಹೊಸ್ತಾಗಿ ಹೋಗಿದ್ದ ಅವಂದ ದೋಸ್ತ ಕೇಳಿದ ಟಾಕೆ ತುಂಬಿದ ಎಲ್ಲಿ ಹೋಗ್ಳದು ಅಂದ ಯಾಕಂದ್ರೆ ನಿನ್ ಗೊತ್ತಿರೋದು ಇಲ್ಲೋ ಮರ ನಿನ್ನ ಸಲುವಾಗಿ ಇದ ಸಲ ನಾ ಬಂದಿದ್ದು ನೀ ಕರ್ಕೊಂಡ್ ಬರೋಣ ಎಲ್ಲಿ ಉಗುಳದ್ ನನಗೆ ಗೊತ್ತಿಲ್ಲ ಅಂದ ಏನು ಮಳ ಅಷ್ಟು ಗೊತ್ತಾಗೋದಿಲ್ಲ ಇಲ್ಲ ಗೊತ್ತಾಗೋದಿಲ್ಲ ಅಲ್ಲಿ ಮುಂದೆ ಕೂತಾನಲ್ಲ ಅವನ ಅಂಗಿ ಖುಷಿ ಆಗೋದು ಅಂದ ಯಾರನ್ನ ಬಡಿಸ್ಬೇಕಂತ ಪಾವ ಮಾಡಿದ ಸಾಕೆ ತುಂಬಿತ್ತು ತಳಗ ಮಾಡ ಚಪಾತಿ ಮಾಡಿಬಿಡ್ತ ಅಲ್ಲೋ ಯಾರನ್ನ ಬಡಿಸ್ಬೇಕಂತ ಅಂದ ಅವಂದ ದೋಸ್ತ ಬಡಿಸೋದಿಲ್ಲ ಸುಮ್ಮ ಹೋಗ್ಲಿ ಏನೂ ಆಗೋದಿಲ್ಲ ಅಲ್ಲೋ ತಮ್ಮ ತಮ್ಮ ಹತ್ತಿಲ್ಲ ಅವ್ಗ ಬಡದಂದ್ರೆ ಗ್ಯಾಟಿಗೆ ತಿರುಗಿನತ್ತ ಬಡದಂದ್ರೆ ನಿನ್ ಮಾತು ಕೇಳಿ ಸಿನಿಮಾ ಬಂದಿಕ್ಕೆ ಬಡಸೊಂದು ಹೋಗುದು ಒಟ್ಟನೆ ಅಂದ್ರೆ ವಿಚಾರ ಮಾಡಿದಾಗ ನಾನು ಮಾತು ಕೇಳ್ತಾವ ಸುಮ್ಮ ಅಲ್ಲೇ ಹೋಗಿ ನುಂಗ್ತಿ ನೋಡು ನುಂಗ್ ಸಾಯ್ತಿ ನೋಡ್ತಾನವ ಅಲ್ಲೋ ತಮ್ಮ ಅವ್ನು ಗೊತ್ತಾಕೈತಿ ಅಲ್ಲೋ ಮನ್ ತಮ್ಮ ತಮ್ಮ ಹೊತ್ತದ ಕಿಶಾ ಊಟ ಗೊತ್ತಾಕೈತಿ ಅಂದ್ಕೊಂಡು ಅವಂದ ಹಿಂಗೆ ಗೊತ್ತಾವ ಗೆಳೆಯ ಅಂದ ಈಗ 2-5 ನಿಮಿಷಕ್ಕಿಂತ ಮೊದಲು ನಿನ್ ಕಿಶಾಗ ನಾ ಉಳೆ ನಿನಗೇನಾರು ಗೊತ್ತಪ್ಪ ಮತ್ತೆ ಕೇಳಿದ ಅವ್ನು ಕೊಟ್ಟಿದ್ದ ಅವ್ನು ನೋಡಿದಾಗ
ಎಲ್ಲ ನೆನಪನ್ನ ಬೇಟೆ ಮಾಡಿದ್ರೆ ಕೆಲಸ ಅಂತ ಅದಕ್ಕೆ ಗೊತ್ತಾಗೋದ್ರ ಅವ್ರು ಖುಷಿ ಆಗೋಗಳು ಯಾಕಂದ್ರೆ ಸಿನಿಮಾದೊಳಗೆ ಮೈ ಮರ್ತಿರ್ತಾರ ಖುಷಿ ಆಗೋಗಳ್ರಿ ಅಲ್ಲ ಪೂವತ್ತ ಮೋತ್ರಿಗಳು ಗೊತ್ತಾಗೋದಲ್ಲ ಅಲ್ಲಿ ಹೆಂಗ್ರಿ ಶಿವ ಅದ್ರೊಳಗ ಮನುಷ್ಯ ಮೈ ಮರ್ತಿರ್ತಾನ ಅದಕ್ಕಾಗಿ ನಾವೆಲ್ಲರೂ ಏನು ಅಂತ ಕೆದ್ರ ಭಕ್ತಿಯೊಳಗ ಸದ್ಗುರು ಸೇವೆಯೊಳಗ ಧ್ಯಾನದೊಳಗ ಪರಮಾತ್ಮನ ನಾಮಸ್ಮರಣೆಯೊಳಗ ಮೈ ಮರ್ತಿವಿ ಅಂತ ಕೇಳಿದ್ರೆ ಪರಮಾತ್ಮ ಆಳಿನ ಆಳಯ್ಯ ಸರ್ವಜ್ಞ ನಾವು ಅವನ ಆಳಾಗಿ ದುಡಿದೇವ ಅಂತ ಕೇಳಿದ್ರೆ ನಮ್ಮ ಆಳಾಗಿ ಪರಮಾತ್ಮ ದುಡಿತಾನ ಇದು ಬಹಳ ವಿಷಯ ಅಂತ ಏನು ಅಂತ ಕೇಳಿದ್ರೆ ಸದ್ಗುರು ಸಿದ್ಧಲಿಂಗ ಭಕ್ತರ ಬಂಧು ದೀನ ದಲಿತರಿಗೆ ಆಪತ್ ಬಂಧವ ಆಗಿ ಅವರ ರಕ್ಷಣೆ ಮಾಡುತ್ತಿದ್ದ ಈ ರೀತಿ ನಡೆದಾಗ ಒಂದು ಸದ್ಗುರುಗಳು ಸಹಜವಾಗಿ ಉಮ್ರಾಣಿ ಗ್ರಾಮಕ್ಕೆ ಹೋದರು ಅಲ್ಲೇ ಉಮ್ರಾಣಿ ಅಂತ ಒಂದು ಊರದ ಉಮ್ರಾಣಿ ಗ್ರಾಮಕ್ಕೆ ಹೋದ ಸಮಯದೊಳಗೆ ಒಬ್ಬ ಶಿಷ್ಯ ನೆನಪಾತು ಈಗ ನಾವೆಲ್ಲರೇ ಹೋಗ್ಬೇಕಾಗಿತ್ತು ಅಂದ್ರೆ ಒಬ್ಬ ಶಿಷ್ಯ ನೆನಪಾದ ಕೂಡಲೇ ಕರಿತೀವ ಆ ಶಿಷ್ಯನ ಮನೆಗೆ ಅವರು ಹೊಂಟಿದ್ರು ಮನೆಯಾಗ ಅಕ್ಕಿ ಇದ್ದಳು ನೋಡಿದ್ಲು ಗಾಂಡ ಹೇಳಿದ್ಲು ಸ್ವಾಮಿ ಬಂದ ನಿನ್ನ ಕರ್ಕೊಂಡು ಹೋಗ್ತಾನ ನಿನ್ನ ಬಿಡುದಿಲ್ಲ ಅಂದಕ್ಕೆ ಏ ಗುರುಗಳು ಬಂದಾರದ್ರ ನಾ ಹೋಗಾವ ನಾ ಬಿಡುದಿಲ್ಲ ಅಂದ ಕೂಡಲೇ ಏನು ಹೇಳ್ತೀಯ ನಾನು ನೀವು ಹೋಗ್ರಿ ಒಳಗೆ ಅಡ್ಕೊಳೋಗ್ರಿ ಅಂದ್ರೆ ಇಂಥ ಮಂದಿರ ಇರ್ತಾರ ನಾವು ಕರ್ಯಾಕ್ ಬಂದೇವು ಅಂದ್ರೆ ಕರ್ಯಾಕ್ ಕಳಿಸಿ ಅಂದ್ರೆ ಮನೆಯಾಗಿಲ್ರಿ ಅವ್ರು ಎಲ್ಲಿ ಹೊರಗೆ ಹೋಗ್ಯಾರ್ರಿ ಯಾಕೆ ಕರ್ಕೊಂಡು ಮಾ ಹೋಗ್ತಾನ ಎರಡು ದಿವಸ ಗೊತ್ತೈತಿ ಈ ಮಂದಿಗೆ ಮನ್ಯಾಗ ಕರ್ಯಾಕ್ ಹೋದ ಕೂಡಲೇ ಹುಡುಗನ ಕಳಿಸಿರ್ತಲ್ಲ ಅವ್ ಇಲ್ಲ ಕೇಳಪ್ಪ ಸ್ವಾಮಿಗೆ ಅವಂದು ಭಾವ ಆಗ್ಯಾನು ನಮ್ಮನು ಏನು ಭಾವ ಮಾಡ್ಬೇಕಪ್ಪ ಹಿಂಗ ಗಾಂಡಗೆ ಹೇಳಿದ್ಲು ನೀವು ಒಳಗೆ ಅಡ್ಕೋರಿ ನಾವು ಸ್ವಾಮಿನ ಹೇಳಕ್ ಕಳಿಸ್ತಾನ ಅಂದ ಕೂಡಲೇ ಅಪ್ಪ ಅವ್ರು ಬಂದ ಏ ತಮ್ಮ ಬಾರೋ ಅತ್ತಂದ್ರು ಆಕಿ ಹೊರಗೆ ಬಂದ ಇನ್ನೇನು ಹೇಳಬೇಕು ಅಂತಿದ್ಲು ಇಲ್ಲೇ ಇರ್ತೀರಾ ಈ ಧರೆಯ ಭೋಗವ ಬಿಟ್ಟು ಧರೆಯ ಭೋಗವ ಬಿಟ್ಟು ವರ ಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಅಕ್ಕರದಿ ಸಚಿಪುತ್ರ ಅನ್ನ ತಮ್ಮರ ಬಿಟ್ಟು ಯಾರ್ಯಾರನ್ನ ಬಿಟ್ಟು ಬರ್ಬೇಕು ನೆನಪಿಟ್ಟು ಬರೋ ಮೊದಲೇ ಅದನ್ನ ಅಕ್ಕರದಿ ಸಚಿಪುತ್ರ ಅನ್ನ ತಮ್ಮರ ಬಿಟ್ಟು ಸಕ್ಕರಿ ಬೆರೆಸಿದ ಸರಿಯೂಟವ ಬಿಟ್ಟು ಸಕ್ಕರಿ ಬೆರೆಸಿದ ಸರಿಯೂಟವ ಬಿಟ್ಟು ಸಕ್ಕೆ ಗಾಡಿಯ ಬಿಟ್ಟು ಸೊಕ್ಕು ಸಡಗರ ಬಿಟ್ಟು ಸಕ್ಕೆ ಗಾಡಿಯ ಬಿಟ್ಟು ಸೊಕ್ಕು ಸಡಗರ ಬಿಟ್ಟು ರೊಕ್ಕದ ತಿದುರಿಯ ಕೀಲಿ ಕೈಯನು ಬಿಟ್ಟು ರೊಕ್ಕದ ತಿದುರಿಯ ಕೀಲು ಕೈಯನು ಬಿಟ್ಟು ನೀವು ಬರ್ತೀರಾ ಪುರಾಣ ಕೇಳಾಕ ಬರ್ತೀರಿ ಬರ್ತೀರಾ ಅಲ್ಲೇ ಕೌರ್ಯಾಗ ಬೀಳ್ತೀರ ನೀವು ಬರ್ತೀರಾ ಅಲ್ಲೇ ಇರ್ತೀರಾ ನೀವು ಬರ್ತೀರಾ ಅಲ್ಲೇ ಇರ್ತೀರಾ ಕಟ್ಟಿ ಕೂತ್ ಕಂಪನಿ ಕೂತ್ ಏನ್ ಮಾಡ್ತೀವಿ ಬರೀ ಜಗಳ ಆಡುದು ಗಿಡ ಮಾಡ್ಕೊತ್ಕೊಂಡಲ್ಲ ಟೈಮ್ ಇದ್ರೆ ಟೈಮ್ ಇದೆ ಕಟ್ಟಿ ಕೂತ ಏ ಮಗನ ಏ ಮಗನ ಅದಕ್ಕ ಅಂತಾರ ಅವರು ತಂತ ತಗಲವ ಮಾಡಿ ಗಳಿಸಿದ ಹೊಲಮನಿ ತಂತೆ ತಗಲವ ಮಾಡಿ ಗಳಿಸಿದ ಹೊಲಮನಿ ಎಂಟು ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು ಎತ್ತೋಳ ಬಂದವ
ಕಪ್ ಕುಳಕ ಹೆಚ್ಚದು ಬಿಡ್ರದ ನಿನ್ನ ಏಳು ದೋಸ್ತ ಎಂಟು ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು ನಂತರ ಬಂತರಗಳ ಕೌಡ ಗುತ್ಯಾಡಿ ನಂತರ ಬಂತರಗಳ ಕೂಡ ನೀ ಗುತ್ಯಾಡಿ ಗಂಟಲ ಹರಕೊಂಡು ಗಳಿಕೆ ಮಾಡು ಬಿಟ್ಟು ಗಂಟಲ ಹರಕೊಂಡು ಗಳಿಕೆ ಮಾಡು ಬಿಟ್ಟು ನಾಳೆಯಿಂದ ನೀವು ಬರ್ತೀರಾ ಮನ್ಯಾಗ ಬೀಳ್ತೀರ್ಯಾ ನೀವು ಬರ್ತೀರಾ ನಿಮ್ಮ ಸೊಕ್ಕ ಬಿಟ್ಟು ಬರ್ಬೇಕಿಲ್ಲಿ ಬರೋದಾದ್ರೆ ನಿಮ್ಮ ಸೊಕ್ಕ ನಡೆದಿಲ್ಲ ನಿಮ್ಮ ರೊಕ್ಕದ ದಿಮಾಕ ನಡೆದಿಲ್ಲ ನಾವು ಆದರದ ಅಧಿಕಾರ ನಡೆದಿಲ್ಲ ಎಲ್ಲ ಬಿಟ್ಟು ಬರೋದಾದ್ರೆ ಅವ ರೀಲ್ ಅವ್ರ ಆರಾಮ್ ಅಲ್ಲೇ ಬಿದ್ದು ಅಲ್ಲೇ ಹೋಗುದು ಅಲ್ಲೇ ಕೊಳತ ಅಲ್ಲೇ ಹೋಗ್ಬೇಕು ಅಂತಾರ ಅವ್ರು ಆ ಜನ ಅಂತಾರ ಇನ್ನೊಂದು ಇರೋದು ಅವನ ಆ ರೈತಿ ಅಲ್ಲೇ ಮನ್ಯಾಗ ಕೂತ್ ಕೇಳಕ್ ಹೋಗ್ಬೇಡ್ರಿ ಮ್ಯಾಗಿ ಮ್ಯಾಗ ಕೂತ್ ಕೇಳವ್ರ ಅದ ರೀ ಏಳು ದಿವಸ ರೀ ಕಣ್ ತುಂಬ ನೋಡ್ರಿ ಕಿ ತುಂಬ ಕೇಳ್ರಿ ಆ ಚಂದ ಹೇಳ್ತಾರ ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಅಷ್ಟ ವೈಭವ ಬಿಟ್ಟು ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟ್ಟಿದ ಕಲ್ಲಿನ ಕಂಬದ ಮನೆ ಬಿಟ್ಟು ಕಟ್ಟಿದ ಕಲ್ಲಿನ ಕಂಬದ ಮನೆ ಬಿಟ್ಟು ಕುಟಿಲ ಸಂಸಾರದ ಕಿಟಿ ಕಿಟಿಯನ್ನು ಬಿಟ್ಟು ಮನ್ಯಾಗ ಹತ್ತಿದ್ದಾನು ಏನ್ರಿ ಆಚಾರ ನಮ್ಮ ಮನ್ಯಾಗ ಕಿಟಿ ಕಿಟಿ ಬರ ಸಂಸಾರ ಕಿಟಿ ಕಿಟಿ ಮತ್ತೆ ಅಲ್ಲೇ ಕೇಳ್ಬೇಕು ಅಲ್ಲಿ ಬಂದ್ ಬಿಡ್ಬೇಕು ಮಧ್ಯಾಹ್ನ ಆದ್ರೆ ಬಿಟ್ಟು ಬರಾಗ್ತಾ ಇರಲ್ಲ ಅಂತಾರ ಅವರು
ಪಂಚಕಾಲಿಗೆ ಕರುಣಾಂಬುನಿಧಿ ವರಗುಣ ದೇವಿಗೆ ಕರುಣಾಂಬುನಿಧಿ ವರಗುಣ ದೇವಿಗೆ ಬೆಳಗಿರೆ ಆರತಿಯ ಶ್ರೀ ಬಗಲಾಂಬೆಗೆ ಬೆಳಗಿರೆ ಆರತಿಯ ಶ್ರೀ ಬಗಲಾಂಬೆಗೆ ತಯಾರಕರು ಮತ್ತು ಮಾರಾಟಗಾರರು ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.